ಇವಾಗ ನಾನು ನಿಮ್ಗೆ ಆಲೋ ಮಾಯಿಶ್ಚರೈಸರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆಲೋ ಮಾಯಿಶ್ಚರೈಸರ್ ಅಂತ ಅನ್ನೋದು ಒಂದು ಸ್ಕಿನ್ ಗೆ ಚರ್ಮದ ಮೇಲೆ ಹಚ್ಚುವಂತಹ ಒಂದು ಕ್ರೀಮ್. ಇದು ಬೇಸಿಕ್ ಆಗಿ ಆಲೋವೆರಾ ಏನ್ ಹೇಳ್ತೀವಿ ಅದರ ಒಂದು ಉತ್ಪನ್ನದಿಂದ ತಯಾರು ಮಾಡಿರುವಂತದ್ದು. ಏನಂದ್ರೆ ಇದು ಈಗ ನೋಡಿ ವಿಂಟರ್ ಸೀಸನ್ ಬರ್ತಾ ಇದೆ, ಸ್ಕಿನ್ ತುಂಬಾ ಡ್ರೈ ಆಗತ್ತೆ, ಒಂದ್ ರೀತಿ ತ್ವಚೆಯಲ್ಲಿ ನವೆ ಅಥವಾ ತುರಿಕೆ ಆ ತರವಾದಂತ ಒಂದು ಸಮಸ್ಯೆಗಳು ಶುರು ಆಗುತ್ತೆ ವಿಂಟರ್ ಸೀಸನ್ ಬಂದಾಗ. ಸೊ ಇದನ್ನ ಹಚ್ಚೋದ್ರಿಂದ ಸ್ಕಿನ್ ಯಾವಾಗ್ಲೂ ತೇವಾಂಶದಿಂದ ಕೂಡಿರುತ್ತೆ, ಮಾಯಿಶ್ಚರೈಸ್ ಆಗಿ ಇರುತ್ತೆ ಇದು. ಹಾಗೂ ಅದೇನು ನಾನು ಹೇಳಿದೆ, ತುರಿಕೆ ಇರ್ಬೋದು ನವೆ ಇರ್ಬೋದು ಅದೆಲ್ಲ ತುಂಬಾ ಬೇಗ ಉಪಶಮನ ಆಗೋಗುತ್ತೆ. ಮತ್ತೆ ಆಲೋವೆರಾ ಏನಂತ ಹೇಳಿದ್ರೆ ಕೂಲೆಂಟ್, ತುಂಬಾ ಕೂಲ್ ಆಗಿರುತ್ತೆ. ಸಪೋಸ್ ಈಗ ಏನಾದ್ರೂ ಸುಟ್ರೆ, ಏನಾದ್ರೂ ಬಿಸಿ ತಾಕಿಸ್ಕೊಂಡ್ರೆ ಏನಾದ್ರೂ ಆದಾಗ ಅಥವಾ ಏನಾದ್ರೂ ಕಟ್ ಆದಾಗ ಇದನ್ನ ಹಚ್ಚೋದ್ರಿಂದ ತುಂಬಾ ಬೇಗ ಉರಿ ಕಡಿಮೆ ಆಗತ್ತೆ. ಆಮೇಲೆ ಒಂದ್ ರೀತಿ ಹೀಲಿಂಗ್, ಸೂದನಿಂಗ್ ಆಗಿ ನಮ್ಗೆ ಒಂದು ಫೀಲಿಂಗ್ ಇರುತ್ತೆ ಆಲೋ ಮಾಯಿಶ್ಚರೈಸರ್ ಉಪಯೋಗಿಸೋದ್ರಿಂದ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಇದೆಲ್ಲ ನಮ್ಗೆ ಪ್ರಕೃತಿಯಲ್ಲಿ ದೈವದತ್ತವಾಗಿ ಬಂದಿರುವಂತ ಒಂದು ಸೌಂದರ್ಯ ವರ್ಧಕ ಉತ್ಪನ್ನಗಳು. ಇದು ಮೊದ್ಲೇನೆ ನಮ್ಗೆ ಪ್ರಕೃತಿಯಲ್ಲಿ ಸಿಗ್ತಾ ಇದೆ. ಆರ್ಟಿಫಿಷಿಯಲ್ ಆಗಿ ಹಾಕುವಂತ ಕ್ರೀಮ್ಸ್, ಏನೇನೋ ಸ್ಟೀರಾಯ್ಡ್ಸ್ ಅದು ಅದನ್ನೆಲ್ಲ ಹಾಕೊಂಡು ಕೃತಕವಾಗಿ ಒಂದು ಸೌಂದರ್ಯವನ್ನ ವರ್ಧನೆ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಪ್ರಕೃತಿಯಲ್ಲಿ ನೈಜವಾಗಿ ಸಿಗುವಂತಹ ಉತ್ಪನ್ನಗಳನ್ನು ಉಪಯೋಗಿಸೋದ್ರಿಂದ ತ್ವಚೆಯ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೂ ಕಾಂತಿನೂ ಕೂಡ ತುಂಬಾ ಹೆಚ್ಚಾಗತ್ತೆ. ಆಮೇಲೆ ಇದು ಯಾರು ಬೇಕಾದ್ರೂ ಉಪಯೋಗಿಸ್ಬೋದು, ಪರ್ಟಿಕ್ಯುಲರ್ ಆಗಿ ಮಹಿಳೆಯರು ಅಥವಾ ಹುಡುಗಿಯರು ಅವರೇ ಉಪಯೋಗಿಸೋದು ಅಂತ ಏನಿಲ್ಲ. ಪುರುಷರು ಕೂಡ ಈಗ ಏನು ಆಫ್ಟರ್ ಶೇವ್ ಇದನ್ನ ಉಪಯೋಗಿಸ್ಕೊಂಡ್ರು ಸಹ ಸ್ಕಿನ್ ಯಾವಾಗ್ಲೂ ಸ್ಮೂತ್ ಆಗಿ ತುಂಬಾ ಸಾಫ್ಟ್ ಆಗಿ ಇರುತ್ತೆ. ಆಲೋ ಮಾಯಿಶ್ಚರೈಸರ್ ಆಲ್ ಸೀಸನ್ ಅಲ್ಲಿ ಎಲ್ಲಾ ಸೀಸನ್ ಅಲ್ಲಿ ಸಹ ಇದನ್ನ ಉಪಯೋಗಿಸ್ಬೋದು, ಯಾಕೆಂದ್ರೆ ತೀರಾ ಜಿಡ್ಡಿನಂಶ ಇಲ್ಲ, ಇದು ಸ್ಕಿನ್ ಅಲ್ಲಿ ತುಂಬಾ ಬೇಗ ಅಬ್ಸಾರ್ಬ್ ಆಗ್ಬಿಡತ್ತೆ. ಹಾಗಾಗಿ ತ್ವಚೆಯನ್ನ ತುಂಬಾ ಚೆನ್ನಾಗಿ ಕಾಂತಿಯುತವಾಗಿ ಸ್ಮೂತ್ ಆಗಿ ತುಂಬಾ ಕೋಮಲವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ.